ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ತುಂಬ ಜನಕ್ಕೆ ಅಮಾವಾಸ್ಯೆ ದಿನ ಒಳ್ಳೆಯದಲ್ಲ ಅನ್ನುವ ನಂಬಿಕೆ ಇದೆ. ಇನ್ನೂ ಸ್ವಲ್ಪ ಜನಕ್ಕೆ ಗೊಂದಲ ಇರುತ್ತೆ. ಈ ಅಮಾವಾಸ್ಯೆ ದಿನ ಕೆಟ್ಟದ್ದ ಒಳ್ಳೆಯದ, ಆ ದಿನದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಶುರು ಮಾಡ್ಬೋದಾ, ಈ ರೀತಿಯಾಗಿ ಗೊಂದಲ ಇರುತ್ತೆ. ಈ ಅಮಾವಾಸ್ಯೆ ದಿನ ದುಷ್ಟಶಕ್ತಿಗಳು ಹೆಚ್ಚು ಶಕ್ತಿಯನ್ನು ಪಡೆಯುತ್ತವೆ ಅಂತ ಹೇಳ್ತಾರೆ. ಅತೀಂದ್ರಿಯ ಶಕ್ತಿಗಳ, ದುಷ್ಟಶಕ್ತಿಗಳ ಆವಾಹನೆ ಈ ಅಮಾವಾಸ್ಯೆ ದಿನದಂದು ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಮಾಟ ಮಂತ್ರಗಳನ್ನು ಮಾಡುವವರಿಗೆ ಅಮಾವಾಸ್ಯೆ ದಿನ ಹೆಚ್ಚು ಸೂಕ್ತವಾದ, ಪ್ರಸಕ್ತವಾದ ದಿನ ಆಗಿದೆ. ಹೆಚ್ಚಾಗಿ ಮಾಟ ಮಂತ್ರಗಳನ್ನು ಅಮಾವಾಸ್ಯೆ ದಿನದಂದೇ ಮಾಡ್ತಾರೆ. ಹಾಗಾಗಿ ಅಮಾವಾಸ್ಯೆ ದಿನ ಹೆಚ್ಚಾಗಿ ದೇವರ ಪೂಜೆಯನ್ನು ಮಾಡಿ ದೀಪಗಳನ್ನು ಹಚ್ಚುತ್ತಾರೆ. ದುಷ್ಟಶಕ್ತಿಗಳು ಬರದಂತೆ, ಅವುಗಳ ಪರಿಣಾಮ ನಮ್ಮ ಮೇಲೆ ಬೀಳದಂತೆ ಅನೇಕ ಪರಿಹಾರಗಳನ್ನು ಆ ದಿನ ನಾವು ಮಾಡ್ಕೊಳ್ತೀವಿ. ಮಹಾಕಾಳಿಯು ದುಷ್ಟಶಕ್ತಿಗಳನ್ನು ನಾಶ ಮಾಡುತ್ತಾಳೆ. ಹಾಗಾಗಿ ಅಮಾವಾಸ್ಯೆ ದಿನ ಕೆಲವು ಕಡೆ ಈ ಮಹಾಕಾಳಿಯನ್ನು ವಿಶೇಷವಾಗಿ ಪೂಜಿಸುತ್ತಾರೆ. ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ದಿನ ಬರುತ್ತೆ. ಹಾಗೆಯೇ ಅಮಾವಾಸ್ಯೆ ದಿನದ ಥರನೇ ಪ್ರತಿ ತಿಂಗಳು ಕೂಡ ಹುಣ್ಣಿಮೆಯ ಕೂಡ ಬರುತ್ತೆ. ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನ ತುಂಬಾ ಒಳ್ಳೆಯ ದಿನ ಅಂತ ನಾವು ನಂಬಿದ್ದೀವಿ. ಅಮಾವಾಸ್ಯೆಯಂದು ನಾವು ಯಾವುದೇ ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಹಾಗೆಯೇ ಹೊಸ ಕೆಲಸಗಳನ್ನು, ಹೊಸ ಬಿಸ್ನೆಸ್ ಶುರು ಮಾಡೋದಿದ್ದರೆ ಅದನ್ನು ಕೂಡ ಅಮಾವಾಸ್ಯೆ ದಿನದಂದು ನಾವು ಮಾಡೋದಿಲ್ಲ. ಹಾಗೆಯೇ ಯಾವುದೇ ಒಂದು ಹೊಸ ವಸ್ತುಗಳನ್ನು ಸಹ ಅವತ್ತಿನ ದಿನ ನಾವು ಮನೆಗೆ ತರೋದಿಲ್ಲ. ಹೊಸ ಬಟ್ಟೆಯನ್ನು ಕೂಡ ಆ ದಿನ ನಾವು ಧರಿಸೋದಿಲ್ಲ. ಆದರೆ ಹುಣ್ಣಿಮೆಯ ದಿನದಂದು ಎಲ್ಲ ಶುಭ ಕಾರ್ಯಗಳನ್ನು ಮಾಡುತ್ತೀವಿ. ಯಾರಿಗಾದರೂ ಕಾಲಸರ್ಪ ದೋಷ ಇದ್ದರೆ ಅಂಥವರು ಅಮಾವಾಸ್ಯೆ ದಿನದಂದು ಆ ದೋಷ ಪರಿಹಾರಕ್ಕಾಗಿ ಪೂಜೆಯನ್ನು ಕೂಡ ಮಾಡ್ತಾರೆ. ವಾರಪೂರ್ತಿ ಕೆಲಸ ಮಾಡಿದರೆ ಭಾನುವಾರ ಒಂದಿನ ರಜಾ ಸಿಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ, ಬಹಳ ಹಿಂದೆ, ಅಮಾವಾಸ್ಯೆ ದಿನದಂದು ತಿಂಗಳ ರಜೆ ಅಂತ ನೀಡ್ತಾ ಇದ್ರಂತೆ. ಅಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಯಂದು ರಜೆ ಕೊಡ್ತಾ ಇದ್ರಂತೆ. ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಬಂದ ನಂತರ ಭಾನುವಾರದ ದಿನ ರಜೆ ಕೊಡಲು ಪ್ರಾರಂಭ ಮಾಡಿದ್ದು. ಈಗಲೂ ಕೂಡ ಅಮಾವಾಸ್ಯೆ ದಿನ ಹೆಚ್ಚಾಗಿ ದೂರದ ಪ್ರಯಾಣವನ್ನು ಯಾರೂ ಕೂಡ ಮಾಡೋದಿಲ್ಲ. ಹುಣ್ಣಿಮೆಯ ದಿನದಂದು ಉಪವಾಸವಿದ್ದು ಭಗವಾನ್ ವಿಷ್ಣುವನ್ನು ಪೂಜಿಸುತ್ತೀವಿ. ಅದೇ ರೀತಿ ಅಮಾವಾಸ್ಯೆ ದಿನದಂದು ಕೂಡ ಉಪವಾಸವಿದ್ದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಉಪವಾಸ ಮಾಡುವುದಕ್ಕೆ ಆಗಲ್ಲ ಅನ್ನುವವರು ಆ ದಿನ ಸ್ವಲ್ಪ ಕಡಿಮೆ ಊಟವನ್ನು ಮಾಡಿ, ಅಂದರೆ ಲಘುವಾದ ಊಟವನ್ನು ಆ ದಿನ ತಿನ್ನಿ. ನಮ್ಮ ಹಿಂದೂಗಳ ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆ ದಿನ ಯಾವುದೇ ಒಳ್ಳೆಯ ಕೆಲಸವನ್ನು ಶುರು ಮಾಡೋದಕ್ಕೆ ಒಳ್ಳೆಯ ದಿನ ಅಲ್ಲ. ಆ ದಿನ ಹೆಚ್ಚಾಗಿ ಕತ್ತಲೆ ಇರುವ ಕಾರಣದಿಂದಲೂ ಕೂಡ ಆ ದಿನ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹಿಂದಿನ ಕಾಲದಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ರು ಅಂತ ಅನಿಸುತ್ತೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.